ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಕೇಳಿಸ್ಕೊಳ್ಬೇಕು, ನಾವು ಈಗ ಟೌನ್ ಹಾಲ್ ಮುಂದೆ ನಿಂತಿದ್ದೇವೆ. ಇದರ ಬಗ್ಗೆ ಈಗಾಗಲೇ ಮಾನ್ಯ ರಾಮದಾಸ್ ಅವರು, ನಾಗೇಂದ್ರ ಅವರು ಮತ್ತು ಮೇಯರ್ ಅವರು, ನಮ್ಮ ಆತ್ಮೀಯ ಮಿತ್ರರಾದ ಮೆಡ್ಸೂರು ಮಠರವರು, ಎಲ್ಲ ಪುರಾತತ್ವ ಇಲಾಖೆಯವರು ಮತ್ತು ATIನ ಅಧಿಕಾರಿಗಳು ಎಲ್ಲರೂ ಇದ್ದಾರೆ. ಈ ಟೌನ್ ಹಾಲನ್ನು ಕಟ್ಟಿದ್ದು 1881 April 1 ಇದು ನಮ್ಮ ದಿವಾನರಾಗಿದ್ದಂತಹ ರಂಗಾಚಾರ್ಲು ಅವರ ಹೆಸರಿಗೆ ಇದನ್ನು ಜ್ಞಾಪಕಾರ್ಥಕವಾಗಿ ಕಟ್ಟಿರ್ತಕ್ಕಂಥದ್ದು. ಇದು ರಂಗಾಚಾರ್ಲು ಒಬ್ಬರು ಅರಮನೆಯಲ್ಲಿ ಕ್ಲರ್ಕ್ ಆಗಿದ್ದಂತಹ ಮನುಷ್ಯ, ಚೆನ್ನೈಗೆ ಹೋಗಿ ಓದ್ಕೊಂಡು ಬಂದು ದಿವಾನರ ಮಟ್ಟಕ್ಕೆ ಏರಿ ದಿವಾನಗಿರಿಯಲ್ಲಿ ಇರುವಾಗಲೇ ಬ್ರಿಟಿಷರ ವಿರುದ್ಧ ಇಂಗ್ಲೀಷ್ನಲ್ಲಿ 2 ಪುಸ್ತಕಗಳನ್ನು ಬರೀತಾರೆ. ಆ ಪುಸ್ತಕಗಳನ್ನು ಬ್ರಿಟಿಷರು ಇಂಡಿಯಾದಲ್ಲಿ ರಿಲೀಸ್ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ಆತನಿಗೆ ಲಂಡನ್ ಹೋಗಿ ಆ ಪುಸ್ತಕಗಳನ್ನು ರಿಲೀಸ್ ಮಾಡಿ ದೊಡ್ಡ ಖ್ಯಾತಿಯನ್ನು ಪಡೆದಂತಹ ವ್ಯಕ್ತಿ ಈ ರಂಗಾಚಾರ. ಈ ಕಟ್ಟಡದ ಮಹತ್ವ ಏನು ಅಂದರೆ, ದಯವಿಟ್ಟು ಯಂಗ್ಸ್ಟರ್ಸ್ ತಿಳ್ಕೋಬೇಕು, ಈ ಕಟ್ಟಡದಲ್ಲಿ ಯಾವುದೇ ಸಿಮೆಂಟ್ ಇಲ್ಲ, ಈ ಕಂಬಗಳ ಒಳಗೆ ಕಬ್ಬಿಣವನ್ನು ಬಳಸಿಲ್ಲ, ಇದಕ್ಕೆ ಬಳಸಿರ್ತಕ್ಕಂಥದ್ದು ಗಾರೆ, ಇಟ್ಟಿಗೆ, ಮರ, ಅಲ್ಪ ಮಟ್ಟಿಗೆ ಕಬ್ಬಿಣ ನೋಡಿ. ಹಾಗೆ ನೀವು ಮೇಲೆ ನೋಡಿ, ಸಣ್ಣ ಸಣ್ಣ ತೊಲೆಗಳು ಜಾಸ್ತಿ ಇದೆ. ಪೋರ್ಟಿಕೋ ಚಿಕ್ಕದು, ಆದರೆ ತೊಲೆಗಳು ಜಾಸ್ತಿ ಇದೆ. ಕಾರಣ ಅಲ್ಲಿ ಕಬ್ಬಿಣದ ಫ್ರೇಮ್ ಇಲ್ಲ. RCCಯನ್ನು ನಾವು ಮಡ್ರಾಸ್ RCC ಅಂತ ಕರಿತೀವಿ. ಪೋರ್ಟಿಕೋ ಚಿಕ್ಕದು, ಕಂಬಗಳು ಅತ್ಯಂತ ಎತ್ತರವಾಗಿರ್ತಕ್ಕಂಥ ಕಂಬಗಳಿದ್ದಾವೆ. ಇದನ್ನು ನಾವು ಕಾರಂತಿಯನ್ ಪಿಲ್ಲರ್ಸ್ ಅಂತ ಕರಿತೀವಿ, ಡಬಲ್ ಕಾರಂತಿಯನ್ ಪಿಲ್ಲರ್ಸ್. ಬ್ರಿಟಿಷ್ ಆರ್ಕಿಟೆಕ್ಚರ್ ಬಂದಿರತಕ್ಕಂಥದ್ದು. ಮೈಸೂರಲ್ಲಿರುವ ಎಲ್ಲ ಪಾರಂಪರಿಕ ಕಟ್ಟಡಗಳಲ್ಲಿ ಈ ಕಂಬಗಳು ಬಹಳ ಪ್ರಸಿದ್ಧವಾದಂತ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಕಿಟೆಕ್ಚರ್ ರೆಪ್ರೆಸೆಂಟೇಷನ್ ಇಸ್ ದೇರ್ ಇನ್ ಆಲ್ ದಿ ಬಿಲ್ಡಿಂಗ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ನೋ ದಿ ಆರ್ಕಿಟೆಕ್ಚರಲ್ ಇಂಪಾರ್ಟೆನ್ಸ್ ಇನ್ ಮಡ್ರಾಸ್ RCC ಅಂಡ್ ದಿ ಸಾರಸಾನಿಕ್ ಆರ್ಕಿಟೆಕ್ಚರ್ ರೆಪ್ರೆಸೆಂಟೇಷನ್ ಇಸ್ ದೇರ್ ಅಂಡ್ ಆಲ್ಸೋ ವಿ ಹ್ಯಾವ್ ವೆರಿ ಇಂಪಾರ್ಟೆಂಟ್ ದಿ ಆರ್ಕಿಟೆಕ್ಚರ್ ಆಫ್ ಅವರ್ ಓನ್ ಇಂಡಿಯನ್ ಸ್ಟೈಲ್ ಅಂಡ್ ಮೈಸೂರು ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಇಸ್ ದೇರ್. ಸೊ ಇಂತಹ ಕಟ್ಟಡಗಳ ಮುಂದೆ ನಾವು ನಿಂತು ಹೆಚ್ಚಿನ ಪ್ರಮಾಣದ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಇದ್ದೇವೆ. ಈ ಕಟ್ಟಡ ಬಹಳ ಉಪಯುಕ್ತವಾಗಿ ಬಳಕೆಯಲ್ಲಿದೆ. ಒಂದು ವಿಶೇಷ, 1951 ಪೃಥ್ವಿರಾಜ್ ಕಪೂರ್ ಅವರು ಮೈಸೂರಿಗೆ ಬಂದು 1951 ಪೃಥ್ವಿರಾಜ್ ಕಪೂರ್ ನಾಟಕವನ್ನು ಮಾಡಕ್ಕೆ ಹೋದಾಗ ಜನ ಇಲ್ಲಿ ನಾಟಕ ಮಾಡೋದಕ್ಕೆ ಒಪ್ಪೋದಿಲ್ಲ, ಯಾಕಂದ್ರೆ ಅವರು ಹಿಂದಿಲಿ ಪರ್ಫಾರ್ಮಿಂಗ್ ದಿ ಡ್ರಾಮಾಸ್ ಇನ್ ಹಿಂದಿ. ಅಂಡ್ ಹಿ ರಿಕ್ವೆಸ್ಟೆಡ್ ದ ಪೀಪಲ್ ಟು ಜಸ್ಟ್ ಅಲೋ ಮಿ ಟು ಡೂ ಒನ್ ಡ್ರಾಮಾ, ಅದು ಸರಿ ಇಲ್ಲ ಅಂದ್ರೆ ಅಲ್ಲಿ ಗೋ ಬ್ಯಾಕ್ ಅಂತ ಹೇಳ್ತಾರೆ. ಅಂಡ್ ದಿ ಮೈಸೂರಿಯನ್ಸ್ ಪರ್ಮಿಟೆಡ್ ಹಿಮ್ ಟು ಡೂ ದಿ ಡ್ರಾಮಾಸ್ ಫಾರ್ 15 days. ಸೊ ಈ ಕಟ್ಟಡ 2 ಮಹಾತ್ಮ ಗಾಂಧಿ ಬಂದು ಇಲ್ಲಿ ಬಹಳ ಭಾಷಣವನ್ನು ಮಾಡಿದ್ದಾರೆ. ನಮ್ಮ ದೇವಿ ಭವನ ಮನಮೋಹಿನಿಯನ್ನ ಒಂದು ಹಾಡನ್ನ ಮಧ್ಯರಾತ್ರಿಯಲ್ಲಿ ಇಲ್ಲಿ ಹಾಡಿರ್ತಕ್ಕಂಥದಕ್ಕೆ ಸಾಕ್ಷಿ ಇದೆ. ಈ ರೀತಿ ಸಾಕಷ್ಟು ತನ್ನದೇ ಆದಂತಹ ಪರಂಪರೆಯನ್ನು ಹೊಂದಿದೆ.